okay. So इगा नोडी बंदे लिखा, so tan 45 plus cos 30 degree minus sin 60 degree is equal to that A ना, B ना, C ना, D ना कंटिन्यू है. So first to that अपर कोडी, so tan 45 degree plus cos 30 degree minus sin 60 degree. So निम्मिक बत्ती दे, so tan on इरुत्या, माहिर, tan 45 इदे नोडी, concept आईली, this is the tan 45. Tan 45 ಅಂತ ಅಂದ್ರೆ ಎಷ್ಟು ಪಾ tan 45 ಗೊತ್ತಾಗಿ ನಾವು ಈಗ ಬರ್ಕೋಬೇಕು ಇದರ ವ್ಯಾಲ್ಯೂ ಎಷ್ಟು 1 ಪ್ಲಸ್ cos 30 ಡಿಗ್ರಿ ನೋಡಿ ಇಲ್ಲಿ cos 30 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ √3/2 ಮೈನಸ್ sin 60 ಡಿಗ್ರಿ ನೋಡಿ sin 60 ಡಿಗ್ರಿ ಎಷ್ಟಿದೆ √3/2 ಕರೆಕ್ಟ್ ಸರಿ ನೋಡಿ √3/2 ಪ್ಲಸ್ √3/2 ಮೈನಸ್ ಕ್ಯಾನ್ಸಲ್ ಆದ ಆನ್ಸರ್ ಎಷ್ಟು ಬರುತ್ತೆ 1 ಬರುತ್ತೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಸೋ ಇದು ಸರಿಯಾದ ಉತ್ತರ ಓಕೆ ಸೋ ಎರಡನೇ ಲೆಕ್ಕ ನೋಡೋಣ ಸೋ ಈ ಎರಡನೇ ಲೆಕ್ಕ ಕೂಡ ಸೋ ದಟ್ ಇಸ್ ಈಕ್ವಲ್ ಟು 1 ಇಲ್ಲಿ ಬರೀತೀನಿ ಸೆಕೆಂಡ್ ಲೆಕ್ಕ ನೋಡೋಣ 3 sin square 30 ಡಿಗ್ರಿ ಪ್ಲಸ್ 4 cos square 45 degree minus 2 tan square 45 degree okay na so avaga idu nodi 3 into inna sin 30 whole square anta barkontivi sin square 30 andre sin 30 whole square plus 4 into idu nadithre hang madkobeku heli heli correct cos 45 degree whole square minus next 2 tan 45 degree whole square. So next nodi 3 into what is the value of sin 30? Enide nodi ili sin 30 enide 1/2 whole square plus 4 into cos 45 degree enide nodi 1/2 whole square minus 2 into tan 45 degree. ನೋಡಿ ಎಷ್ಟಿದೆ ವ್ಯಾಲ್ಯೂ tan 45 1 ಇದೆ 1 whole square. ಸೊ ಅವಾಗ 3 into 1/4 1/2 ಅಂದ್ರೆ ನೋಡಿ 1/2 into 1/2 that is equal to 1/4 ಕರೆಕ್ಟ್ ಸೊ ಪ್ಲಸ್ ಅದೇ ತರ 4 into 1/2 ನೋಡಿ ಹೇಗೆ ಅಂತ ಸೊ ಈಗ ನೋಡೋಣ ಇದನ್ನ 1/√2 ಇಂಟು 1/√2 ಅವಾಗ 1/√2 ಹೋಲ್ ಸ್ಕ್ವಯರ್ ರೂಟ್ 2 2 ಕ್ಯಾನ್ಸಲ್ ಆಗುತ್ತೆ 1/2 ಬರುತ್ತೆ ಗೊತ್ತಾಯ್ತಲ್ಲ ಸೊ ಈ 1/2 ಇದು ಬಂದಿದೆ ಸರಿ ಎಷ್ಟು ಮೈನಸ್ 2 ಇಂಟು 1 ಕರೆಕ್ಟಾ ಸೊ ಅವಾಗ ನೋಡಿ ಇದೇನ್ ಬರುತ್ತೆ 3 1 3 ಇಲ್ಲಿ ಕೆಳಗಡೆ 1 ಇರುತ್ತೆ 1 4 4 ಪ್ಲಸ್ 2 1 2 2 2 4 ಏನ್ ಬಂತು ಪ್ಲಸ್ 2 ಮೈನಸ್ 2 1 2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಎಷ್ಟು ಹೇಳಿ 3/4 ನೋಡೋಣ 3/4 ಏನಿದೆ ಸರಿಯಾದ ಉತ್ತರ 3/4 ಇಸ್ ದ ಆನ್ಸರ್ ಓಕೆ ಸರ್ ನೆಕ್ಸ್ಟ್ ನೋಡೋಣ ಮೂರನೇ ಲೆಕ್ಕಕ್ಕೆ ಅಳಿಸಲ್ಲ ಇದನ್ನ ಥರ್ಡ್ ಪ್ರಾಬ್ಲಮ್ ಗೋಣ ಮೂರನೇ ಲೆಕ್ಕ ಏನಾಗುತ್ತೆ ನೋಡಿ ಸೈನ್ 30 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಬ್ರಾಕೆಟ್ ಒಳಗಡೆಗೆ ಮೇಲೆ ಬರದೆ ಥರ್ಡ್ ಪ್ರಾಬ್ಲಮ್ ಸೊ ಸೈನ್ 30 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಸೊ ಬ್ರಾಕೆಟಲ್ಲಿ ಕೊಸಿಕ್ಯಾನ್ 30 ಡಿಗ್ರಿ ಪ್ಲಸ್ ಸಿಕ್ಯಾನ್ 60 ಡಿಗ್ರಿ ಸೊ ಇದೆ
ಸೊ ಇದನ್ನು ಎತ್ತರ ಮಾಡೋದು ಅಂತ ನೋಡಿ, ಭಾಳ ಸಿಂಪಲ್. ಇದಕ್ಕೆ ನೀವು ಬೇಕಾದ್ರೆ ಟೇಬಲ್ ಎಕ್ಸ್ಟೆಂಡ್ ಮಾಡಿ ಬರೀಬಹುದು, ಬೇಡ ಇದರಲ್ಲೇನೆ ಮಾಡಬಹುದು. ಇದರಲ್ಲೇ ಮಾಡಿ ತೋರಿಸ್ತಾ ಈಗ ನೋಡಿ, ಇಲ್ಲಿ ಸೈನ್ 30 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ. ಕೊಸಿಕೆನ್ ಏನಂತ ಬರೀಬೇಕು, ಇಲ್ಲಿ ಸಿ ಇದೆ, ಅವಾಗ ಆಟೋಮೆಟಿಕಲಿ ಏನ್ ಬರುತ್ತೆ ಹೇಳಿ, 1/sin 30 ಡಿಗ್ರಿ ಪ್ಲಸ್ 1/ ಎಸ್ ಇದೆ, ಏನ್ ಬರುತ್ತೆ, ಕಾಸ್ 60 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ನೋಡೋಣ ಸೈನ್ 30, ನೋಡಿ ಎಲ್ಲಿದೆ ಸೈನು, 30 1/2 ಪ್ಲಸ್ ಟ್ಯಾನ್ 45 ಎಷ್ಟಿದೆ, 1. ಸೊ ಬ್ರಾಕೆಟ್ ಅಲ್ಲಿ 1/sin 30 ಎಷ್ಟಿದೆ, 1/2 ಪ್ಲಸ್ ಕಾಸ್ 60, ನೋಡಿ ಅದು ಸಹ 1/2, 1/2. ಓಕೆ, ಸೊ ಈಗ ನೋಡಿ 1/2 ಪ್ಲಸ್ 1 × ಇದನ್ನ 1/1, ನೋಡಿ ಹೋಲ್ ಡಿವೈಡೆಡ್ ಬೈ ಇಲ್ಲಿದೆ, ಇದ್ರ ಕೆಳಗೆ ಯಾವಾಗಲೂ 1/1 ಇರುತ್ತೆ, ಮೇಲ್ಗಡೆದಲ್ಲಿ 1/1, 1/1 × 2/1 ಪ್ಲಸ್ 1/1 × ಇದು ಉಲ್ಟಾ ಆಗುತ್ತೆ 2/1. ನೋಡಿ ಇಲ್ಲಿ ಫಸ್ಟ್ ಅಂಶ ಬರ್ಕೋಬೇಕು 1/1, ಆಮೇಲೆ ಇದು ಉಲ್ಟಾ ಬರ್ಕೋಬೇಕು 2/1 ಪ್ಲಸ್, ಆಲ್ರೆಡಿ ಫ್ರ್ಯಾಕ್ಷನ್ ಅಲ್ಲಿ ನೋಡಿದೀವಿ 1/1 × 2/1. ನೋಡಿ ಈಗ 1/2 + 1 ಬ್ರಾಕೆಟ್, ಸೊ 2 × 1 = 2, 1 ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ. ಸೊ ಆವಾಗ ಇಲ್ಲಿ ಎಷ್ಟು ಬರುತ್ತೆ ನೋಡಿ, 2 × 2, ಸೊ ಆವಾಗ ಸೊ 1/2 + 2 + 2 = 4, 2 + 4 = 4, ಓಕೆನಾ. ಸೊ ಆವಾಗ ಕೆಳಗಡೆಗೆ ಏನಿದೆ, ಛೇದದಲ್ಲಿ ಡಿನಾಮಿನೇಟರ್ 1 ಇದೆ, ಎಲ್ಸಿಯಂ ತಗೋತೀರ, 2 is the LCM, ಆವಾಗ 2, ಸೊ 2 1 = 2, 1 1 = 1 ಪ್ಲಸ್ 1 2 = 2. ನೋಡಿ ಈ 2 ಆಲ್ರೆಡಿ ಫ್ರ್ಯಾಕ್ಷನ್ ಹೇಳಿದ್ದೀನಿ, ಈ 2 ಏನು ಮಾಡಬೇಕು, ಭಾಗಿಸ್ಬೇಕು, 2 1 = 2. ಸೊ ಇಲ್ಲಿ ಭಾಗಲಬ್ಧ 1 ಬಂತು, ಆ 1 ಅಂಶದಿಂದ ಗುಣಿಸ್ಬೇಕು, ಆವಾಗ ಬಂದಿರತಕ್ಕಂಥ ಗುಣಲಬ್ಧವನ್ನು ಇಲ್ಲಿ ಬರಿಬೇಕು. ಓಕೆ, ಅದೇ ಥರ ಈ 2 ಯಾವುದನ್ನು LCM ಅನ್ನು ಯಾವುದರಿಂದ ಭಾಗಿಸ್ತೀರಾ, 1 × 1 = 2, ಕರೆಕ್ಟ. ನೋಡಿ 1 × 2 = 2, ಇಲ್ಲಿ ಎಷ್ಟು ಬಂತು, 2 ಬಂತು, 2 × 4 = 8, 2 × 4 = 8, ಅವಾಗ ಏನು ಬರುತ್ತೆ, 9/2 ಬರುತ್ತೆ. ಆವಾಗ ಇದರ ಮಿಕ್ಸಡ್ ಫ್ರ್ಯಾಕ್ಷನ್ ಬರೆದ್ರೆ 9 × 4 = 8, ನೋಡಿ ಇಲ್ಲಿ 9 2 ಭಾಗಿಸ್ಬೇಕು, 2 × 4 = 8, ಎಷ್ಟು ಉಳಿತು, 1 ಉಳಿತು. ಸೊ ಈ ಬಂದಿರತಕ್ಕಂಥ ಭಾಗಲಬ್ಧವನ್ನು ಪೂರ್ಣಾಂಕದಲ್ಲಿ ಬರೀಬೇಕು 4. ಸೊ ಎಷ್ಟರಿಂದ ಬಗ್ಸಿದ್ದೀರಾ, 2 ಬಗ್ಸಿದ್ದೀರಾ, ಉಳಿದಿರ್ತಕ್ಕಂಥ ಶೇಷವನ್ನು ಇಲ್ಲಿ ಬರಿಬೇಕು, ಅಂದರೆ 4 ಪೂರ್ಣ 1/4 ಎಲ್ಲಿದೆ ಆನ್ಸರು, ಇಲ್ಲಿದೆ, ಕರೆಕ್ಟ ಇರ್ತೈತಾ. ಸೊ 4 ಪೂರ್ಣ 1/4. ನೆಕ್ಸ್ಟ್ ಹೋಗೋಣ, ಮುಂದೆ ನೆಕ್ಸ್ಟ್ ಲೆಕ್ಕಕ್ಕೆ ಕಳಿಸ್ಲಾ ಇದು. ಸೊ ಲಾಸ್ಟ್ ಒನ್ ನೋಡೋಣ, 4th, cos² 45 ಡಿಗ್ರಿ ಪ್ಲಸ್ sin 0 ಡಿಗ್ರಿ, ಸೊ ನೋಡಿ ಈಗ cos 45 ಡಿಗ್ರಿ whole² ಪ್ಲಸ್ sin 0, sin 0 ವ್ಯಾಲ್ಯೂ ಎಷ್ಟಪ್ಪ, 0. ಸೊ ಈಗ ನೋಡೋಣ cos 45 ಎಷ್ಟಿದೆ, cos 45 ಡಿಗ್ರಿಗೆ 1/√2 whole² ಪ್ಲಸ್ 0, ಆವಾಗ 1/2 + 0 = 1/2, 1/2 ಯಾವ್ದು ಆನ್ಸರ್ ಹೇಳಿ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಗೊತ್ತಾಯ್ತಲ್ಲ ಈ ಥರ, ಸೊ ಎಲ್ಲ ಲೆಕ್ಕಗಳನ್ನ 1/1 ಮಾಡಬೇಕು. ಸೊ ಇಲ್ಲಿ ತನಕ ನಾವೇನು ಮಾಡಿದ್ವಿ, ಅಪ್ ಟು 90 ಡಿಗ್ರಿ ಒಳಗಡೆ ಇರ್ತಕ್ಕಂಥ ವ್ಯಾಲ್ಯೂ ಕಂಡುಹಿಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ 90 ಡಿಗ್ರಿಗಿಂತ ಮೇಲೆ ಇರ್ತಕ್ಕಂಥ ವ್ಯಾಲ್ಯೂಸನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಓಕೆ.